ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ಬಂಧಿಸುತ್ತಾ ಜೂನ್ ಇಪ್ಪತ್ತಾರನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಆತನ ಸ್ವಸ್ಥಚಿತ್ತದ ಆಲೋಚನೆಗನುಸಾರವಾಗಿ ಎಲ್ಲ ಕಾರ್ಯಗಳನ್ನು ಸಾಧಿಸುವ ಆತನ ಉದ್ದೇಶದ ಮೇರೆಗೆ ಮೊದಲೇ ನೇಮಿಸಲ್ಪಟ್ಟವರಾದ ನಾವು ಆತನಲ್ಲಿ ಬಾಧ್ಯತೆಯನ್ನು ಸಹ ಹೊಂದಿದೆವು ಹೊಸ ಒಡಂಬಡಿಕೆಗಳಲ್ಲಿ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಹನ್ನೊಂದನೇ ವಚನ ನಮಗೆ ಸ್ವಾಭಾವಿಕವಾಗಿ ಉದ್ಭವಿಸುವ ಪ್ರಶ್ನೆ ಏನೆಂದರೆ ದೇವರು ಕ್ರಿಯೆಗಳಿಗಿಂತ ನಂಬಿಕೆಯನ್ನು ಏಕೆ ಪರೀಕ್ಷಿಸಬೇಕು ಇದಕ್ಕೆ ಉತ್ತರ ಏನೆಂದರೆ ಎಲ್ಲ ರೀತಿಯ ಕ್ರಿಯೆಗಳು ಆ ಕೆಲಸಗಾರನ ಸಾಮರ್ಥ್ಯದ ಮೇಲೆ ಅವಲಂಬಿತವಾಗಿರುತ್ತದೆ ಮತ್ತು ಆದಾಮನ ಎಲ್ಲ ಮನುಕುಲವು ಅವರ ಮೊದಲ ಹೆತ್ತವರಾದ ಆದಾಮ ಮತ್ತು ಹವ್ವಳ ಬೀಳುವಿಕೆಯ ಕಾರಣದಿಂದಾಗಿ ಪರಿಪೂರ್ಣ ಕ್ರಿಯೆಗಳನ್ನು ಮಾಡಲು ಸಾಧ್ಯವಾಗುತ್ತಿಲ್ಲ ಯಾರೇ ಆಗಲಿ ಸಂಪೂರ್ಣವಾಗಿ ನೀತಿವಂತರಾಗಿರಲು ಸಂಪೂರ್ಣವಾಗಿ ಬುದ್ಧಿವಂತರಾಗಿರಲು ಸಂಪೂರ್ಣವಾಗಿ ಪ್ರೀತಿಯಿಂದ ಇರಲು ಸಾಧ್ಯವಿಲ್ಲ ಈಗಿನ ನಮ್ಮ ಅಪೂರ್ಣ ಸ್ಥಿತಿಯಲ್ಲಿ ಅದು ಸಾಧ್ಯವಿಲ್ಲ ಆದ್ದರಿಂದ ದೇವರ ಜ್ಞಾನ ಮತ್ತು ಪ್ರೀತಿಯಲ್ಲಿ ನಾವು ಸಂಪೂರ್ಣವಾಗಿ ಅಸಮರ್ಥರಾಗಿರುವುದನ್ನು ತಿಳಿದು ಆ ಮಾರ್ಗಗಳಲ್ಲಿ ದೇವರು ತನ್ನ ಪರೀಕ್ಷೆಯನ್ನು ಮಾಡುವುದನ್ನು ತಪ್ಪಿಸುತ್ತಾನೆ ಮತ್ತು ಅದನ್ನು ನಂಬಿಕೆಯ ಮಾರ್ಗಗಳಲ್ಲಿ ಮಾಡುತ್ತಾನೆ ಅದು ಆತನ ಜ್ಞಾನದಲ್ಲಿ ಆತನ ಪ್ರೀತಿಯಲ್ಲಿ ಮತ್ತು ಆತನ ವಾಗ್ದಾನಗಳಲ್ಲಿ ಒಳಗೊಂಡಿರುತ್ತದೆ ಇವುಗಳಲ್ಲಿ ಯಾವುದನ್ನಾದರೂ ಅನುಮಾನಿಸಿದರೆ ನಮ್ಮ ಭರವಸೆಯ ಆಧಾರವನ್ನು ದುರ್ಬಲಗೊಳಿಸುವುದು ನಾವು ಬಿತ್ತು ಹೋದ ಸ್ಥಿತಿಯಲ್ಲಿದ್ದೇವೆ ಉಳಿದ ಮನುಕುಲದವರಂತೆ ನಾವು ಸಾಯುತ್ತಿದ್ದೇವೆ ಎಂದು ನಾವು ಅರಿತುಕೊಂಡಿದ್ದೇವೆ ದೇವರು ನಮಗೆ ಒಬ್ಬ ರಕ್ಷಕನನ್ನು ಏರ್ಪಡಿಸಿದ್ದಾನೆಂದು ದೇವರ ವಾಕ್ಯದ ಮೂಲಕ ಕೇಳಿದ್ದೇವೆ ಆದರೆ ದೇವರು ಮತ್ತು ಕ್ರಿಸ್ತನು ಮಾಡಿದ ಎಲ್ಲದರ ಹೊರತಾಗಿಯೂ ಅವುಗಳು ಇದ್ದಂತೆಯೇ ಮುಂದುವರಿ ಿದೆ ಎಂದು ನಾವು ನೋಡುತ್ತೇವೆ ನಮ್ಮ ನಂಬಿಕೆ ನಮಗೆ ಭರವಸೆ ನೀಡುವುದೇನೆಂದರೆ ಆದಿಯಲ್ಲೇ ಅಂತ್ಯವನ್ನು ತಿಳಿದಿರುವ ದೇವರು ತನ್ನ ಸ್ವಚಿತ್ತದ ಆಲೋಚನೆಗೆ ಅನುಸಾರವಾಗಿ ಎಲ್ಲ ಕಾರ್ಯಗಳನ್ನು ಸಾಧಿಸುತ್ತಾನೆ ಮತ್ತು ತಕ್ಕ ಕಾಲದಲ್ಲಿ ಭೂಮಿಯಲ್ಲಿ ಆತನ ನೀತಿಯನ್ನು ಸ್ಥಾಪಿಸುತ್ತಾನೆ